ಅವನೇ ನೀಡೋದ್ರಲ್ಲಿ ಏನು ತಪ್ಪಿದೆ? ಅವರ ಸ್ಪರ್ಧೆಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಸಿಗೋ ತನಕ ಏನು ಹೇಳಲ್ಲ ಅಂತ. ಅವರ ಪ್ರಶ್ನೆ ಏನು? ಆ ಕೊತ್ತೂರು ಮಂಜುನಾಥ್ ಸುಧಾಕರ್ಗೆ ನನಗೆ ಹೇಳದಂಗ ಹೆಂಗ್ ಕರ್ಕೊಂಡ್ರಿ ನೀವು? ಯಾರು ನಿರ್ಧಾರ ಇದು? ಆ ಪ್ರಶ್ನೆಗೆ ಉತ್ತರ ಸಿಗೋ ತನಕ ಉತ್ತರ ಕೊಡೋದಿಲ್ಲ ನಾನು. ಈ ಮಧ್ಯದಲ್ಲಿ ಕ್ಷೇತ್ರ ಬದಲಾವಣೆ, ಸಿದ್ದರಾಮಯ್ಯನವರ ಕ್ಷೇತ್ರ ಬದಲಾವಣೆಯ ಬಗ್ಗೆ ಬಿಜೆಪಿ ಅವರು ಹಾಸ್ಯ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅವರ ಟ್ವೀಟ್, ಬಾದಾಮಿ ಕ್ಷೇತ್ರಕ್ಕೆ ಓಡಾಡುವುದು ಸಿದ್ದರಾಮಯ್ಯ ಅವರಿಗೆ ಕಷ್ಟವಾಗುತ್ತಿದೆಯಂತೆ, ಕೋಲಾರಕ್ಕೆ ಬನ್ನಿ ಎಂಬುದು ರಮೇಶ್ ಕುಮಾರ್ ಬಳಗದ ಆಗ್ರಹವಂತೆ, ನಿದ್ದೆ ಮಾಡುವವನಿಗೆ ಹಾಸಿಗೆ ನೀಡಿದ ಹಂಗಿದೆ ಆಹ್ವಾನಗಳು ಅಂತ #ಸಿದ್ದು ಹಾಸ್ಯೋತ್ಸವ. ಸಿದ್ದು ಹಾಸ್ಯೋತ್ಸವ #, ಸಿದ್ದರಾಮ ಉತ್ಸವ ಅನ್ನೋದು ನಿಂಗೆ ಕಾಮಿಡಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಈ ಮಧ್ಯದಲ್ಲಿ ಯತೀಂದ್ರ ಅವರ ಮಗ, ಅಪ್ಪ ಬರೋದಾದರೆ ನಾನು ಕ್ಷೇತ್ರ ಬಿಟ್ಟು ಕೊಡೋದಕ್ಕೆ ತಯಾರಾಗಿದ್ದೀನಿ, ಜನ ಪಕ್ಷ ಅಪೇಕ್ಷೆ ಮಾಡಿದ್ರೆ ವರುಣದಿಂದನೇ ಸ್ಪರ್ಧೆ ಮಾಡಲಿ ಸಿದ್ದರಾಮಯ್ಯನವರು, ಅವರ ಬೆಂಬಲಕ್ಕೆ ನಿಂತು ಗೆಲುವಿಗೆ ಶ್ರಮಿಸ್ತೀನಿ ಅಂದರು. ಕೇಳಿಸ್ಕೊಳ್ಳಿ ಮಾತೇನಾದರೂ, ಸಿದ್ದರಾಮಯ್ಯವರು ವರುಣ ಕ್ಷೇತ್ರಕ್ಕೆ ಬಂದು ನಿಂತ್ಕೊಳ್ತೀವಿ ಅಂತ ತೀರ್ಮಾನ ತೊಗೊಂಡ್ರೆ ನೀವು ಬಿಟ್ಕೊಡೋಕೆ ರೆಡಿ ಇದ್ದೀರಾ ಅಂತ ಕೇಳಿದ್ರು. ಹೌದು, ಖಂಡಿತ ನಮ್ಮ ಪಕ್ಷದಲ್ಲಿ ದೊಡ್ಡ ನಾಯಕರು ಸಿದ್ದರಾಮಯ್ಯ ಅವರು, ಹಾಗಾಗಿ ಅವರೇನಾದರೂ ಕ್ಷೇತ್ರ ಇಲ್ಲಿಗೆ ಬಂದು ನಿಂತ್ಕೋತೀನಿ ಅಂತಂದರೆ ಖಂಡಿತ ನಾನು ಅವ್ರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಆಗಿಲ್ಲ, ಚರ್ಚೆನೂ ಕೂಡ ಆಗಿಲ್ಲ ಇನ್ನು ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ. ಯಾಕೆಂತಂತಂದರೆ ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಕರೆದಿದ್ದಾರೆ, ಆಯಾ ನಾಯಕರುಗಳು ಮತ್ತು ಕಾರ್ಯಕರ್ತರು ಆಹ್ವಾನ ಮಾಡಿದ ಮೇಲೆ ಅಲ್ಲಿ ಸಂಬಂಧಪಟ್ಟ ನಾಯಕರು ಮತ್ತು ಕಾರ್ಯಕರ್ತರ ಜೊತೆ ಒಂದು ಸಭೆ ನಡೆಸಬೇಕು. ಸಭೆ ನಡೆಸಿ ಅಲ್ಲಿ ಯಾತಕ್ಕೆ ಅವ್ರು ಕರೀತಿದ್ದಾರೆ ಮತ್ತು ಅಲ್ಲಿ ಹೇಗಿದೆ ವಾತಾವರಣ ತಿಳ್ಕೊಂಡು ನಂತರ ಅವ್ರು ತೀರ್ಮಾನ ತಗೋದು. ಇದ್ರೊಳಗೆ ತ್ಯಾಗ ಅಂತೇನಿಲ್ಲ. ಇವಾಗ ನಮ್ಮದು ಪಕ್ಷದ ದೊಡ್ಡ ನಾಯಕರುಗಳು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂಥೇಳಿ ಕೇಳ್ಕೊಂಡಾಗ ಅದನ್ನು ಬಿಟ್ಕೊಡ್ಬೇಕಾಗಿತ್ತು. ನಾವು ಪಕ್ಷದಲ್ಲಿ ಹೊಸದಾಗಿ ಬಂದಿರೋರು, ಕಿರಿಯರಾಗಿದ್ದವರು, ಅದು ನಮ್ಮ ಕರ್ತವ್ಯ, ನಾವು ಅದನ್ನು ಮಾಡ್ತೇವೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ವರುಣಾಗೇನಾದ್ರು ಬರೋದಾಯ್ತಂದರೆ ಯತೀಂದ್ರ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳೋದಿಲ್ಲ ಅಂತೆ, ಚಾಮುಂಡೇಶ್ವರಿಗೆ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ, ನಾನು ಸುಮ್ಮನೆ ಅಪ್ಪನ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು. ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಮುನಿಯಪ್ಪನವರು ರಮೇಶ್ ಕುಮಾರ್ ವಿರುದ್ಧ ಓಪನ್ ವಾರ್ ಆಗಿಬಿಟ್ಟಿದೆ. ಕೋಲಾರ ಕಾಂಗ್ರೆಸ್ಸಿನ ಒಳ ಜಗಳ ಅನ್ನೋದು ಬೀದಿಗೆ ಬಿದ್ದಿದೆ, ಸಂತೆ ಜಗಳ ಆಗಿದೆ. ರಮೇಶ್ ಕುಮಾರ್ ಶಕುನಿ ಅದನ್ನು ಮತ್ತೆ ಮತ್ತೆ ಹೇಳ್ತೀನಿ, ಏಕಪಾತ್ರಾಭಿನಯ ಮಾಡ್ತಾರೆ. ಕೊತ್ತೂರು ಮಂಜುನಾಥ್ ಸುಧಾಕರ್ ಸೇರ್ಪಡೆ ಹೆಂಗೆ ಮಾಡಿದ್ರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಒಂದು ತಿಂಗಳ ಗಡುವು ಕೊಡ್ತೀನಿ, ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡಿದ್ದರ ಬಗ್ಗೆ ಹೇಳಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಾದರೆ ಪಕ್ಷ ಸೇರಲಿ, ಅವರು ಪಕ್ಷ ಸೇರೋದು ಬೇಡ ಅಂತ ನಾನು ಹೇಳೋದಿಲ್ಲ, ಆದರೆ ನನ್ನ ಗಮನಕ್ಕೆ ತರದೆ ಹೆಂಗೆ ಸೇರಿಸ್ಕೊಂಡ್ರಿ? ಇಷ್ಟು ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಮುನಿಸ್ವಾಮಿ ಆಯ್ಕೆ ಬಳಿಕ ರಮೇಶ್ ಕುಮಾರ್ ಗಡ್ಕರಿಯನ್ನು ಭೇಟಿಯಾದರು, ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾದರು. ಮುನಿಸ್ವಾಮಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದರು ಲೋಕಸಭಾ ಎಲೆಕ್ಷನ್ನಲ್ಲಿ, ಮುನಿಯಪ್ಪನವರನ್ನು ಸೋಲಿಸಿದ್ರು. ಬಿಜೆಪಿ ಕಾಂಗ್ರೆಸ್ಸನ್ನು ಸೋಲಿಸ್ತು. ರಮೇಶ್ ಕುಮಾರು ಮುನಿಸ್ವಾಮಿ ಜೊತೆಗೆ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾದ್ರಂತೆ, ಅದಕ್ಕೆ ಫೋಟೋ ತೋರಿಸಿದ್ರು. ಇವತ್ತು ರಮೇಶ್ ಕುಮಾರು ನಿತಿನ್ ಗಡ್ಕರಿ ಭೇಟಿಯ ಫೋಟೋ ತೋರಿಸಿದ್ರು ಮುನಿಯಪ್ಪ. ಬಿಜೆಪಿಯನ್ನು ಗೆಲ್ಲಿಸಿದ್ದಕ್ಕೆ ಭೇಟಿ ಮಾಡಿದ್ರು. ಆವಾಗ ಬಿಜೆಪಿನ ಗೆಲ್ಲಿಸಿ ಈಗ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತಿದ್ದಾರೆ. ಕೆ ಎಚ್ ಮುನಿಯಪ್ಪ ಔಟ್ ರೈಟ್ ಆಗಿ ಮುಗಿಬಿದ್ದಿದ್ರು. ಇವತ್ತು ಕೇಳಿಸ್ತಾರೆ ಶಕುನಿ, ಈಗ ಅವರು ಏನು ಮಹಾಭಾರತ ಕತೆ ಇದೆ ಇದು ಮತ್ತೆ ರಿಪೀಟ್ ಆಗ್ತದೆ. ಕಾದು ನೋಡಿ, ಧರ್ಮ ಒಂದು ಕಡೆ ಇರ್ತದಲ್ಲ, ಧರ್ಮಕ್ಕೆ ಜನ ಇರಲಿಲ್ಲ, ದೈವಶಕ್ತಿ ಇರ್ತದೆ. ಇಲ್ಲಿ ಜನನೂ ಇದ್ದಾರೆ, ದೈವಶಕ್ತಿ ಇದೆ, ಎರಡೂ ಇದೆ ನಮಗೆ. ಅವರಲ್ಲಿ ಎಲ್ಲ ಪಾತ್ರಗಳು ಇದೆ. ಪಾತ್ರ ಯಾರಲ್ಲಿ? ನಮ್ಮ ರಮೇಶ್ ಕುಮಾರಲ್ಲಿ ಏಕಪಾತ್ರ ಅಭಿನಯ ಅಂತೇಳಿ ಶಕುನಿ ಪಾತ್ರ ಒಂದು ಟೈಮ್ ಆಗ್ತಾನೆ, ತಾನಸೂರ್ ಕರ್ಣ ಪಾತ್ರ ಒಂದು ಸಾರಿ ಆಗ್ತಾನೆ, ದುರ್ಯೋಧನ ಪಾತ್ರ ಒಂದು ಸಾರಿ ಆಗ್ತಾರೆ. ಎಲ್ಲ ಪಾತ್ರಗಳು ಯಾರಿಗೆ ಕೊಡ್ದಿರ ತಾನೇ ಇಟ್ಕೊಂಡಿದ್ದಾರೆ. ಚಿಂತಾಮಣಿ ಸುಧಾಕರ್ ಅವರ ತಂದೆಯವರಾಗಲಿ ಅವರ ತಾತವರಾಗಲಿ ಪರ್ಮನೆಂಟಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿಲ್ಲ. ಆಗಿಂದಾಗೆ ಬದಲಾವಣೆಗಳು ನಡೆದಿರೋದು ಇದೆ, ಜನರ ಮುಂದೆ ಇದೆ, ಹೊಸದೇನಲ್ಲ. ಕೊತ್ತೂರು ಮಂಜು ಇಂಡಿಪೆಂಡೆಂಟಾಗಿ ಗೆದ್ದಿದೆ. ನನ್ನ ಎಲೆಕ್ಷನ್ನಲ್ಲಿ ಬಹಳ ವಿರೋಧ ಮಾಡಿದರು, ಹೈಕಮಾಂಡ್ನವರು ಇವನ್ನ ತೇರಿಸಬೇಕು ಅಂತ ತೀರ್ಮಾನ ಮಾಡಿದರು. ಮಾಡಿದ್ದಿರೋ ವಿಷಯವನ್ನು ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಂದು ತಿಂಗಳ ಒಳಗಡೆ ನೀವು ಹೇಳ್ರಪ್ಪ, ಇವ್ರಿಗೇನಾದರೂ ಜ್ಞಾನೋದಯ ಆಗಿ ಏನಾದರೂ ತೀರ್ಮಾನ ಏನು ತಗೊಳ್ತಾರೋ, ಸಿ ಎಲ್ ಪಿ ನಾಯಕರಾಗಲಿ
ಶಿವಕುಮಾರ್ ಅಧ್ಯಕ್ಷರಾಗಲಿ ಅವರ ತೀರ್ಮಾನಕ್ಕೆ ಸಾಯ್ತು. ಗೆಲ್ತಾನೆ ಕರ್ಕೊಂಡು ಹೋಗಿದ್ರಲ್ಲ ರಮೇಶ್ ಕುಮಾರ್ ಮುನ್ಸಾಮಿಯವ್ರನ್ನ, ಇವ್ರು ಯಾರ್ಯಾರಿದ್ದಾರೆ ಅವ್ರನ್ನ ಸ್ವಲ್ಪ ವಿಚಾರ ಮಾಡಿ ಏನು ಥ್ಯಾಂಕ್ಸು ಹೇಳಿ ಬಹುಪರಾಗಿ ತಗೊಳಕ್ಕೆ ಹೋಗಿದ್ದೀರಾ ಬಿ ಜೆ ಪಿನ ಗೆಲ್ಲಿಸಿಬಿಟ್ಟು, ಏನಕ್ಕೆ ಗಡ್ಕರಿಯವ್ರನ್ನ ನೀವು ಭೇಟಿಯಾಗಿದ್ದೀರಿ? ಆಗ್ತಾನೆ ಹೊಸದಾಗಿ ಆಯ್ಕೆಯಾಗಿದ್ದಂಥ ಮುನ್ಸಾಮಿಯವ್ರನ್ನ ಕರ್ಕೊಂಡು ಹೋಗಿದ್ದೀರಲ್ಲಪ್ಪ, ಈ ಕತೆ ಏನು ಅಂತ ನೀವು ಮಾಧ್ಯಮದವ್ರು ಅವ್ರನ್ನ ಕೇಳಬೇಕು. ಇವ್ರನ್ನ ಅಲ್ಲಿ ಗೆಲ್ಲಿಸಿ ಅಲ್ಲಿ ಸೇರಿಸಿಬಿಟ್ಟು ತಿರುಗಿ ಅನ್ಕ ವಾಪಸ್ ಬಂದ್ರೆ ಕಾಂಗ್ರೆಸ್ಗೆ ಅಂತ ಒಂದು ಮಾತು ಕೇಳ್ರಿ, ಉತ್ತರ ಏನು ಹೇಳ್ತಾರೆ ಕೇಳೋಣ. ಬಿಜೆಪಿಯವರು ಅದರಲ್ಲೂ ಬಿಜೆಪಿಯಲ್ಲಿರುವ ದಲಿತ ಮುಖಂಡರು ಆವಾಗ ಆವಾಗ ಆರೋಪ ಮಾಡ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಎಷ್ಟು ದಲಿತ ಮುಖಂಡರ ರಾಜಕೀಯ ಜೀವನನ ಬರ್ಬಾದ್ ಮಾಡಿದ್ರು ಬೀದಿಗೆ ತಂದುಬಿಟ್ರು ಗೊತ್ತಾ ಅಂತ ಅವ್ರಿಗೆ ಹೇಳೋದಕ್ಕೆ ಇನ್ನೊಂದು ಹೆಸರು ಸಿಗ್ತಾ ಇದೆ. ಈಗ ಹೇಳ್ತಿದ್ರು ಮುನಿಯಪ್ಪನವ್ರ ಹೆಸರನ್ನು, ಯಾಕೆ ಸೋತರು ಮುನಿಯಪ್ಪ? ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಕೇಂದ್ರ ಸಚಿವರು, ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿದ್ದರು, ಮಿನಿಸ್ಟರ್ ಆಗಿದ್ದು ಕಂಡು ಯಾಕೆ ಸೋತರು? ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಸೋಲಿಸ್ಲಿಲ್ವ ಮುನಿಯಪ್ಪನವರನ್ನು? ಇನ್ನೂ ಎಷ್ಟು ಜನ ದಲಿತ ಮುಖಂಡರ ರಾಜಕೀಯ ಜೀವನ ಹಾಳು ಮಾಡ್ತೀರಿ ಅಂತ ಕೇಳ್ತಾ ಇದ್ದರು. ಈಗ ಇನ್ನಷ್ಟು ಜೋರಾಗಿ ಕೇಳೋದಕ್ಕೆ ಶುರು ಮಾಡ್ತಾರೆ. ಇವರ ಆರೋಪ ಕೂಡ ಇರೋದದೇ, ರಮೇಶ್ ಕುಮಾರ್ ಆ್ಯಂಡ್ ಅದರ್ಸ್, ಇವರ ಮೇಲೆಯೇ ಆರೋಪ. ಈಗ ಬರ್ತಾ ಇರೋ ಸುದ್ದಿ, ಈಗ ಈ ಕ್ಷಣ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಂತಹ ಸುದ್ದಿ, ಮುನಿಯಪ್ಪನವರ ಜೊತೆ ಮಾತಾಡೋದಕ್ಕೆ ಡಿ ಕೆ ಶಿವಕುಮಾರ್ ಇವರ ಮನೆಗೆ ಹೋಗಿದ್ದಾರೆ. ಇಲ್ಲೇ ಸಂಜಯ್ ನಗರದಲ್ಲಿದೆ ಮುನಿಯಪ್ಪನವ್ರ ಮನೆ. ಸಂಧಾನಕ್ಕೆ ಮುಂದಾಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಅವರ ಮನೆಗೆ ಹೋಗಿದ್ದಾರಂತೆ. ಕಾಂಗ್ರೆಸ್ನ ಪ್ರಮುಖ ದಲಿತ್ ಫೇಸ್ಗಳಲ್ಲಿ ಮುನಿಯಪ್ಪ ಕೂಡ ಒಬ್ಬ, ಕೇಂದ್ರ ಸಚಿವರಾಗಿದ್ದಂಥವರು, ಅವರ ಮಗಳು ಶಾಸಕಿ. ಮುನಿಯಪ್ಪನವರನ್ನು ಸಮಾಧಾನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಇತರ ಹಿರಿಯ ಮುಖಂಡರನ್ನು ಕರ್ಕೊಂಡು ಹೋಗಿದ್ದಾರೆ, ಅವ್ರ ಮನೆಗೆ ಹೋಗಿದ್ದಾರೆ. ಎಚ್ ಕೆ ಪಾಟೀಲ್ ಮತ್ತು ಬಿ ಕೆ ಹರಿಪ್ರಸಾದ್ ಹೋಗಿದ್ದಾರೆ ಮುನಿಯಪ್ಪನವರ ಮನೆಗೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ. ಈಗಷ್ಟೇ ಬರ್ತಾ ಇರುವ ಸುದ್ದಿ ಇದು, ಫ್ರೆಶ್ ನ್ಯೂಸ್. ಕೊತ್ತೂರು ಮಂಜುನಾಥ್ ಮತ್ತು ಸುಧಾಕರ್ ಸೇರ್ಪಡೆಗೆ ಕಡು ವಿರೋಧ ಇತ್ತು. ಅಟ್ಲೀಸ್ಟ್ ನನ್ನ ಜೊತೆಗೆ ಚರ್ಚೆನಾದರೂ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.